ರಾವತ್ರವರ ನಿಧನಕ್ಕೆ ಕಾಂಗ್ರೆಸ್ ಪಕ್ಷ ತೀವ್ರವಾದಂತಹ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದೆ. ದೇಶದ ಒಂದು ದೊಡ್ಡ ಹುದ್ದೆಯಲ್ಲಿ ಅಲಂಕರಿಸಿದಂತ ಒಬ್ಬ ದೇಶದ ಸೇವೆ ಮಾಡ್ತಾ ಇದ್ದ ಒಬ್ಬ ಪ್ರಾಮಾಣಿಕ ಆದಂತ ದೇಶವನ್ನು ರಕ್ಷಣೆ ಮಾಡ್ತಿದ್ದಂತ ಒಬ್ಬ ಸೈನಿಕ ನಾಯಕನಿಗೆ ಇಂಥ ಒಂದು ಅಪಘಾತ ಬರಬಾರ್ದು. ಅವರ ಕುಟುಂಬ ಒಂದೇ ಅಲ್ಲ, ಇಡೀ ನಮ್ಮ ಮೂರು ಡಿಪಾರ್ಟ್ಮೆಂಟ್ಗಳಿದೆ, ಏರ್ಫೋರ್ಸ್, ನೇವಿ ಮತ್ತು ಆರ್ಮಿ, ಎಲ್ಲ ಡಿಫೆನ್ಸ್ ಸೆಕ್ಟರ್ ಕೂಡ ಗಾಬರಿ ಆಗೋ ಜೊತೆಗೆ ಇಡೀ ನಮ್ಮ ಭಾರತಕ್ಕೆ ನಮ್ಮನ್ನ ಕಾಯ್ತಾ ಇದ್ದಂತ ಯೋಧರಿಗೆ ಮತ್ತು ನಮ್ಮೆಲ್ಲರೂ ಕೂಡ ಈ ದೇಶದ ನಾಗರಿಕರಿಗೆಲ್ಲರೂ ಕೂಡ ಬಹಳ ದುಃಖ ಉಂಟಾಗಿದೆ. ಸೊ ಅವರ ದುಃಖ ಜೊತೆಯಲ್ಲಿ ನಾವು ಕೂಡ ಸೇರ್ಕೊಂಡಿದ್ದೇವೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರ ಹುಟ್ಟಿದಬ್ಬ. ನಾವು ಪಕ್ಷದ ವತಿಯಿಂದ ಒಂದು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೆವು ಕೂಡಲೇ, ಅದನ್ನು ನಾವು ರದ್ದು ಮಾಡಿದ್ದೇವೆ. ಗೌರವವನ್ನು ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ದೆಹಲಿಯಿಂದ ಕೂಡ ನನಗೆ ಸೋನಿಯಾ ಗಾಂಧಿಯವರ ಕಚೇರಿಯಿಂದ ಆದೇಶ ಬಂದಿತ್ತು. ಸೊ ನಾವೆಲ್ಲ ಇವತ್ತು ಅದನ್ನು ಮುಂದೂಡಿದ್ದೇವೆ. ಅನೇಕ ಬಡವರಿಗೆ ಸಹಾಯ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಬಹುಶಃ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ತಾರೆ ಅಂತ ಹೇಳಿ ನಾನು ಪಾಸ್ ಮಾಡಿದ್ದೇನೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು, ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.